ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಪಪ್ ರೌಂಡ್ ಲಿಸ್ಟನ್ನು ಹಾಗೆ ಶೆಡ್ಯೂಲ್ನ ಮತ್ತು ಕಂಡೀಷನ್ಸ್ನ ರಿಲೀಸ್ ಮಾಡಿದೆ. ಕೆಲವು ಕಂಡೀಷನ್ಸ್ಗಳು ಇವತ್ತು ಏನು ಅಂತ ನೋಡೋಣ. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಿಮೈನಿಂಗ್ ಸೀಟ್ಸ್ನ ಅವೈಲೇಬಿಲಿಟಿನ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿದೆ. ಆ ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ನೀವು ಮಾಪಪ್ ರೌಂಡ್ಗೆ ಭಾಗವಹಿಸಬೇಕಾಗುತ್ತೆ. ಮಾಪಪ್ ರೌಂಡ್ಗೆ ನೀವು ಭಾಗವಹಿಸಬೇಕಾದ್ರೆ ರಿಮೈನಿಂಗ್ ಸೀಟ್ಸ್ ಏನಾದರೂ ಫಿಲ್ ಆಗಿಬಿಟ್ರೆ ಅಲ್ಲಿಗೆ ಮಾಪಪ್ ರೌಂಡ್ ಕ್ಲೋಸ್ ಆಗುತ್ತೆ. ರ್ಯಾಂಕ್ ವೈಸ್ ಕೌನ್ಸಿಲ್ ನಡೀತಾ ಇರಬೇಕಾದ್ರೆ ಏನಾದರೂ 10,000 ಬಂದಾಗ ಅಥವಾ 10,000 ರ್ಯಾಂಕಲ್ಲಿ ಅಥವಾ 20,000 ರ್ಯಾಂಕಲ್ಲಿ ಸೀಟು ರಿಮೈನಿಂಗ್ ಸೀಟ್ಸು ಕ್ಲೋಸ್ ಆಗಿಬಿಟ್ರೆ ಅಲ್ಲಿಗೆ ಮಾಪಪ್ ರೌಂಡ್ ಕ್ಲೋಸ್ ಆಗಿಬಿಡುತ್ತೆ. ಮಾಪಪ್ ರೌಂಡ್ಗೆ ನೀವು ಭಾಗವಹಿಸಬೇಕು ಅಂದರೆ ಫಸ್ಟು ರಿಜಿಸ್ಟ್ರ್ ಮಾಡ್ಕೋಬೇಕು ಕೆ ಎ ವೆಬ್ಸೈಟ್ನಲ್ಲಿ. ನೀಟ್ ಕೌನ್ಸಿಲಿಂಗ್ನಲ್ಲಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸ್ಕೊಂಡು ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಹತ್ರ ಇದ್ದರೆ ಅಂಥವರು ಮತ್ತೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಎಂಟ್ರಿ ಪಾಸನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಮೇತ ಹಾಗೆ DD ತೊಗೊಂಡು ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸಬಹುದು. ಈಗ KEA ನೀಟ್ ಪ್ರಕ್ರಿಯೆ ಫಸ್ಟ್ ರೌಂಡ್ ಆಗಿದೆ, ಸೆಕೆಂಡ್ ರೌಂಡ್ ಆಗಿದೆ. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಆದಮೇಲೆ ಉಳಿದಿರೋ ಸೀಟ್ಗಳಿಗೆ ಮೆಡಿಕಲ್ ಹಾಗೆ ಡೆಂಟಲ್ ಕೋರ್ಸ್ಗಳ ಉಳಿದಿರೋ ಸೀಟುಗಳನ್ನು ಈಗ KEA ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡುತ್ತೆ. ಮಾಪಪ್ ರೌಂಡ್ನಲ್ಲಿ ನೀವು ಭಾಗವಹಿಸೋಕ್ಕಿಂತ ಮುಂಚೆ ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ಭಾಗವಹಿಸಬೇಕು. ಕೆಟಗರಿ 3A ಕೆಲವು ಸೀಟ್ಗಳನ್ನ ವಿದ್ಯಾರ್ಥಿಗಳು ರದ್ದು ಮಾಡಿದರು. ಅಂತಹ ಸೀಟ್ಗಳು 3A ಕೆಟಗರಿ ವಿದ್ಯಾರ್ಥಿಗಳಿಗೆ ಮಾತ್ರ ಈಗ ಮಾಪಪ್ ರೌಂಡಲ್ಲಿ ಅವಕಾಶ ಸಿಗುತ್ತೆ. ಓಕೆ, ನೆಕ್ಸ್ಟ್ 7th ಪಾಯಿಂಟ್, ವೈದ್ಯಕೀಯ ಸೀಟುಗಳನ್ನು ಆಯಾ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಹಂಚಿಕೆ ಮಾಡಲಾಗುವುದು. ಈಗ ಸಪೋಸ್ 2A ಕೆಟಗರಿನಲ್ಲಿ ರಿಮೈನಿಂಗ್ ಸೀಟ್ ಇತ್ತು, ಈಗ ರಿಮೈನಿಂಗ್ ಸೀಟನ್ನು ಆ 2A ಕೆಟಗರಿ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾರೆ ಹೊರತು 3A ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಅದನ್ನು ಅಲಾಟ್ ಮಾಡೋದಿಲ್ಲ. ಅದನ್ನು ಅಲಾಟ್ ಮಾಡೋದು ಓನ್ಲಿ 3A ಇದ್ದರೆ 3A ಮಾತ್ರ, 2A ಇದ್ದರೆ 2A ಮಾತ್ರ, ಕೆಟಗರಿ 1 ಇದ್ದರೆ ಕೆಟಗರಿ 1 ವಿದ್ಯಾರ್ಥಿಗಳಿಗೆ ಮಾತ್ರ ಅಲಾಟ್ಮೆಂಟ್ ಆಗುತ್ತೆ. ಸೊ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಬೇಕು ಅಂದರೆ ವಿದ್ಯಾರ್ಥಿಗಳು ಕಂಪಲ್ಸರಿ ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇರಲೇಬೇಕು, ಫಿಸಿಕಲಿ ಪ್ರೆಸೆಂಟ್ ಇರಲೇಬೇಕು. ಅವರ ಪರವಾಗಿ ಯಾರೇ ಬಂದರೂ ಅವ್ರನ್ನ ಅಲೋ ಮಾಡಲ್ಲ. ಸ್ಟೂಡೆಂಟ್ ಕಂಪಲ್ಸರಿ ಇರಲೇಬೇಕು, ಅವರ ಜೊತೆಗೆ ಯಾರಾದರೂ ಒಬ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಕ್ಯಾಂಡಿಡೇಟ್ಸ್ ಜೊತೆ ಯಾರು ಭಾಗವಹಿಸಬೇಕು ಅದನ್ನು ಎಂಟ್ರಿ ಪಾಸ್ನಲ್ಲೇ ಫೋಟೋನ ಅಪ್ಲೋಡ್ ಮಾಡಿರಬೇಕು, ಡೀಟೇಲ್ಸ್ನ ಸಹ ನೀವು ಅಪ್ಲೋಡ್ ಮಾಡಿರಬೇಕು. ಇದ್ರ ಬಗ್ಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀವಿ, ಆ ವೀಡಿಯೋಗಳನ್ನ ನೋಡಿಕೊಂಡು ನೀವು ಎಂಟ್ರಿ ಪಾಸ್ ಬಗ್ಗೆ ತಿಳ್ಕೊಳ್ಳಿ. ಮಾಪಪ್ ರೌಂಡಲ್ಲಿ ಭಾಗವಹಿಸಬೇಕಾದ್ರೆ ಮೇಯ್ನ್ ಬೇಕಾದ್ರದು ಫೀಸ್. ಫೀಸನ್ನು ನೀವು DD ಮುಖಾಂತರನೇ ಪಾವತಿ ಮಾಡಬೇಕು. ಅದು ಬಿಟ್ಟು ಆನ್ಲೈನ್ ಮುಖಾಂತರ ಆಗಲಿ, ಗೂಗಲ್ ಪೇ ಆಗಲಿ, ಫೋನ್ಪೇ ಆಗಲಿ, ಅಮೆಝಾನ್ ಪೇ ಆಗಲಿ ಪೇ ಮಾಡೋ ಆಗಿಲ್ಲ. ನೆಫ್ಟ್ ಮುಖಾಂತರನೂ ಪೇ ಮಾಡೋಗಿಲ್ಲ. ಓನ್ಲಿ DD ತೊಗೊಂಡು ಬಂದಿರಬೇಕು. ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಇವರ ಹೆಸರಲ್ಲಿ ನೀವು DD ತೊಗೋಬೇಕು. ಆ DD ತೊಗೊಂಡು ನೀವು ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಬೇಕು. ಅದೇ ರೀತಿ DD ತೊಗೋಬೇಕು ಅಂದರೆ ಫೀಸ್ ಸ್ಟ್ರಕ್ಚರ್ ಹೇಗೆ? ಗೌರ್ಮೆಂಟ್ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆದರೆ ಯು ಹ್ಯಾವ್ ಟು ಪೇ 59,850 DD ತೊಗೋಬೇಕು. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆದರೆ ಆಗ ನೀವು 2 DD ತೊಗೋಬೇಕಾಗುತ್ತೆ. ಇದು 59,850 ಪ್ಲಸ್ 81,346 ಟೋಟಲಿ 141,196 ನೀವು DD ತರಬೇಕಾಗುತ್ತೆ. ಸಪೋಸ್ ನಿಮಗೇನಾದರೂ ಈಗ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ ಮಾಪಪ್ ರೌಂಡಲ್ಲಿ ಅಂತಹ ವಿದ್ಯಾರ್ಥಿಗಳು 1st 1, 2nd 1 ಆ್ಯಂಡ್ 3rd 1 ಮೀನ್ಸ್ 3 DD ತೊಗೋಬೇಕಾಗುತ್ತೆ. ಒಂದು 59,850, 2nd 1 81,346, 3rd 1 853,210. ಟೋಟಲಿ ಯು ಹ್ಯಾವ್ ಟು ಬ್ರಿಂಗ್ 994,406 ಅಮೌಂಟ್ಗೆ DD ತೊಗೋಬರಬೇಕಾಗುತ್ತೆ. ಸಪೋಸ್ ಪ್ರೈವೇಟ್ ಸೀಟಿನ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿದ್ರೆ 1+2+3+4 ಟೋಟಲಿ 17,45,200 DD ತರಬೇಕು. ಮುಂಚೆನೇ ನೀವು DD ತೊಗೊಂಡೋಗಿರಬೇಕು. ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ಸೀಟ್ ಮೆಟ್ರಿಕ್ಸ್ನ ಚೆಕ್ ಮಾಡ್ಕೋಬೇಕು, ಸೀಟ್ ಮೆಟ್ರಿಕ್ಸ್ನ ನೋಡ್ಕೋಬೇಕು, ಕೆಟಗರಿ ನೋಡ್ಕೋಬೇಕು, ನಿಮ್ಮ ಕೆಟಗರಿ ನೋಡ್ಕೋಬೇಕು. ಹಾಗೆ ಕೆಟಗರಿ ನೋಡಿಕೊಂಡು ನಿಮ್ಮ ಕೆಟಗರಿನಲ್ಲಿ ಯಾವ ಕಾಲೇಜಲ್ಲಿ ಯಾವ ಸೀಟು, ಅದು ಗೌರ್ಮೆಂಟ್ ಸೀಟ್ ಖಾಲಿ ಇದೆಯಾ, ಗೌರ್ಮೆಂಟ್ ಸೀಟ್ ಅಂಡರ್ ಪ್ರೈವೇಟ್ ಖಾಲಿ ಇದೆಯಾ, ಪ್ರೈವೇಟ್ ಅಂಡರ್ ಪ್ರೈವೇಟ್ ಕಾಲೇಜಸ್ ಖಾಲಿ ಇದೆಯಾ, ಹೀಗೆ ನೀವು ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ DDನ ಮುಂಚೆನೇ ತಗೊಂಡು ನೀವು ಮಾಪಪ್ ರೌಂಡ್ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಬೇಕು. ನೀವು ಅಲ್ಲಿ ಹೋದ ಮೇಲೆ ಸೀಟ್ ಸಿಕ್ಕಿದ ಮೇಲೆ ನೀವು DD ತೊಗೊಳ್ಳೋಕ್ಕೆ ಚಾನ್ಸಸ್ ಇರಲ್ಲ. ಅಲ್ಲಿಂದ ಇಂಪಾರ್ಟೆಂಟ್ ನೋಟ್ ಇದೆ ನೋಡಿ, ಬ್ಯಾಂಕ್ ರಜಾದಿನಗಳನ್ನು, ಬ್ಯಾಂಕುಗಳ ವ್ಯವಹಾರ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಅಭ್ಯರ್ಥಿಗಳು ಮುಂಚಿತವಾಗಿಯೇ ಡಿಮ್ಯಾಂಡ್ ಡ್ರಾಫ್ಟನ್ನು ತೆಗೆದುಕೊಳ್ಳಬೇಕು. ನಮಗೆ ಇವತ್ತು ಸಂಡೇ ಬಂದಿದೆ, ನಾಳೆ ಬ್ಯಾಂಕ್ ರಜೆ ಇದೆ, DD ತೊಗೊಳ್ಳೋದಕ್ಕೆ ಟೈಮ್ ಆಯಿತು, ಹಾಗಾಗಿ ನಾವು DD ತೊಗೊಂಡಿಲ್ಲ ಅಂತಲ್ಲಿ ಸಾಬು ಬೀಳಂಗಿಲ್ಲ. ಮೀನ್ಸ್ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹೋಗೋಕ್ಕಿಂತ ಮುಂಚೆನೇ DD ತೊಗೊಂಡಿಟ್ಕೊಂಡಿರಬೇಕು. ಡಿಮ್ಯಾಂಡ್ ಡ್ರಾಫ್ಟ್ ಇಲ್ಲ ಅಂದರೆ ಅಭ್ಯರ್ಥಿಗಳನ್ನು ಹಾಗೆ ಅವರ ಪೋಷಕರನ್ನ ಮಾಪಪ್ ರೌಂಡಲ್ಲಿ ನೀವು ಭಾಗವಹಿಸಬೇಕು ಅಂದರೆ DD ತೊಗೊಂಡಿರಲೇಬೇಕು. DD ಇಲ್ಲ ಅಂದರೆ ನಿಮ್ಮನ್ನು ಅಲೋ ಮಾಡಲ್ಲ.
ಸಪೋಸ್ ನಾವು ಕ್ಯಾಶ್ ಕೊಡ್ತೀವಿ, ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ, ನಾವು ಚೆಕ್ ಪೇಮೆಂಟ್ ಮಾಡ್ತೀವಿ, ಅಥವಾ ನಾವು ಕ್ಯಾಶೇ ಕೊಡ್ತೀವಿ ಅಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ಡಿ ಡಿ ಮಾತ್ರ ನೀವು ತಗೊಂಡೋಗಬೇಕಾಗುತ್ತೆ. ಇದಿಷ್ಟು ನೀಟ್ ಮಾಪಪ್ ರೌಂಡ್ ಬಗ್ಗೆ ಮಾಹಿತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯು ಕ್ಯಾನ್ ಗೆಟ್ ನೆಕ್ಸ್ಟ್ ಮಾಪಪ್ ಹಾಗೆ ನೀಟ್ ಹಾಗೆ ಎಜುಕೇಷನ್ ಅಪ್ಡೇಟ್ಸ್. ಟೇಕ್ ಕೇರ್, ಬೈ ಬೈ.